ಪಂಚರತ್ನ ರಥಯಾತ್ರೆಗೆ ಸಾಕಷ್ಟು ರೆಸ್ಪಾನ್ಸ್ ಸಿಗ್ತಾ ಇದೆ. ಹೀಗಾಗಿ ಜೆ ಡಿ ಎಸ್ ಭದ್ರಕೋಟೆ ದಾಸರಳ್ಳಿಯಲ್ಲೂ ಕೂಡ ಇವತ್ತು ಪಂಚರತ್ನ ರಥಯಾತ್ರೆ ಆಗಲಿಕ್ಕಿದೆ. ನಮ್ಮೊಂದಿಗೆ ಶಾಸಕರಾಗಿರ್ತಕ್ಕಂಥ ಆರ್ ಮಂಜುನಾಥ್ ಅವರಿದ್ದಾರೆ. ಸರ್, ಈಗ ಪಂಚರತ್ನ ರಥಯಾತ್ರೆ ಶುರು ಮಾಡಿದ್ದೀರಿ, ಸಿದ್ಧತೆಗಳು ಹೇಗಿದೆ ಸರ್, ಹೇಗೆ ಇದು ಮಾಡ್ತೀವಿ? ಸಿದ್ಧತೆಗಳು ನಾನು ರಾತ್ರಿ ಹೋಗಿದ್ದೆ ಒಂದು ರೌಂಡ್ಸು, ಬೆಳಿಗ್ಗೆ ಹೋಗಿದ್ದೆ 7 ಗಂಟೆಗೇನೆ. ಎಲ್ಲ ಕಡೆ ನಾವು ಒಬ್ಬರಿಗಿನ್ನ ಒಬ್ಬರು ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ನಮ್ಮದು 13-14 ಸ್ಪಾಟಲ್ಲಿ ಇವತ್ತು ನಾನು ಏನಿಗೆ ಕೊಟ್ಟಿದ್ನೋ ಅದನ್ನು ವಾಲೆಂಟ್ರಿಯಲ್ಲಿ ಒಂಥರ ಹಬ್ಬದ ವಾತಾವರಣ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಎಲ್ಲ ಕಡೆ ಹಸಿರು ತಳಿದ ತೋರಣ ಕಟ್ಟೋದು, ಬಳೆ ಕಂದು ಕಟ್ಟೋದು, ಬಂಟಿಂಗ್ಸ್ ಹಾಕೋದು, ಫ್ಲೆಕ್ಸ್ ಹಾಕೋದು, ಇವೆಲ್ಲ ಭಾಳ ಚೆನ್ನಾಗಿ ಇವತ್ತು ಎಲ್ಲ ಕಡೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇವತ್ತು ನನಗೆ ನಾನು ಈ ಮಟ್ಟಿಗೆ ಆಗ್ತದೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು ವಾಲೆಂಟ್ರಿಗೆ ಜನ ಎಲ್ಲ ಅಫಿಷಿಯಲ್ಸು ಸಮೇತ ಬಂದು ಇವತ್ತು ಜನ ಎಲ್ಲ ಇಲ್ಲಿಂದ ಇದು ಈ ಏನು ನಮ್ಮ ಕ್ಷೇತ್ರದಲ್ಲಿ ಇದು ಲಾಸ್ಟ್ ಬಾರ್ಡ್ರ್ ಇಲ್ಲಿಂದ ಈಗ ಸ್ಟಾರ್ಟ್ ಆಗ್ತದೆ, ಕೊನೆಯವರೆಗೂ ತಾವು ನೋಡಿ ಎಷ್ಟು ಜನ ಯಾವ ಥರ ನೀವು ವಾಲೆಂಟ್ರಿಗೆ ಬಂದು ಇವತ್ತು ಬರ್ತದೆ ಇವತ್ತು ತಾವು ನೋಡ್ಕೊಳ್ಳಿ. ಕಾರಣ ಇಷ್ಟೇ, ಈ ಕ್ಷೇತ್ರದಲ್ಲಿ ಫ್ರೀಡಮ್ ಆಪಲ್ ಕಲಿತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಮಗೆ ಈ ನಮ್ಮ ಸುಮಾರು 7-8 ಲಕ್ಷ ಜನಸಂಖ್ಯೆ ಇರೋ ಕ್ಷೇತ್ರ ಇದು, 5 ಲಕ್ಷ ಮತದಾರರಿರೋ ಕ್ಷೇತ್ರ, 8,500 ಇಂಡಸ್ಟ್ರಿ ಇರೋ ಕ್ಷೇತ್ರ, ಇಷ್ಟು ಜನಕ್ಕೂ ದ್ರೋಹ ಮಾಡಿದ್ದಾರೆ ಈ ಕ್ಷೇತ್ರಕ್ಕೆ. ಅನುದಾನ ಕೊಟ್ಟಿದ್ದವನ್ನು ತಡೆ ಹಿಡಿದು ಕೂಡ ಡೆವಲಪ್ಮೆಂಟ್ ಮಾಡೋಕ್ಕೆ ನಾನು ಹೈಕೋರ್ಟಿಂದ ಅನುದಾನ ತಂದ, ಇವರು ದುಡ್ಡು ಕಿತ್ತಾಕಿಕೊಡು ಅಂತ ನಾನು ಸುಮ್ಮನೆ ಕೂರಲಿಲ್ಲ. ಹೈಕೋರ್ಟಿಗೆ ಹೋಗಿ PL ಹಾಕ್ಸ್ಕೊಂಡು ದುಡ್ಡು ಹಣ ತಂದು ಕೆಲಸ ಮಾಡೋಕ್ಕೆ ಹೊರಟಿದ್ದೀನಿ ನಾನು. ಅದನ್ನ ನೀವು ತಡೆ ಒಡ್ಡಿದ್ದೀರಾ. ಇವತ್ತಿನವರೆಗೂ ವರ್ಕ್ ಆರ್ಡ್ರ್ ಕೊಟ್ಟಿಲ್ಲ, 110 ಕೋಟಿ ರೂಪಾಯಿ ತಂದೆ ವರ್ಕ್ ಆರ್ಡ್ರ್ ಕೊಟ್ಟಿಲ್ಲ, 25 ಕೋಟಿ ತಂದಿರೋದು ವರ್ಕ್ ಆರ್ಡ್ರ್ ಕೊಟ್ಟಿಲ್ಲ, ಎಲ್ಲನೂ ತಡೆ ಒಡ್ಡಿದ್ದಾರೆ. ಈ ಕ್ಷೇತ್ರದಲ್ಲಿ ಕೆಲಸ ಆಗಬಾರ್ದು, ಈ ಕ್ಷೇತ್ರದಲ್ಲಿ ಕೆಲಸ ಆದರೆ ಜನ ನಾನು ಓಟ್ ಹಾಕ್ಬಿಡ್ತಾರೆ. ಅವ್ರಿಗೆ ಜನದ ಹಿತ ಮುಖ್ಯ ಅಲ್ಲ, ಅವ್ರ ಪಕ್ಷ ಮುಖ್ಯ. ಆ ಥರ ಮಾಡ್ಕೊಂಡು ಇವತ್ತು ಈ ಕ್ಷೇತ್ರದ ಜನಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಜನ ತೀರ್ಮಾನ ಮಾಡಿದ್ದಾರೆ, ನೀವೇನು ಮಾಡಿದರೂ ಕೂಡ ಜನ ತೀರ್ಮಾನ ಮಾಡಿದ್ದಾರೆ. ನೀವು ಮಾಡೋ ದುರಾಡಳಿತ ಜನ ಹತ್ತರಿಂದ ನೋಡಿದ್ದಾರೆ. ಏನು ಈ ಬೆಲೆಗಳು, ಏನು ಇವತ್ತು GST, ಗ್ಯಾಸು, ಪೆಟ್ರೋಲು, ಡೀಸೆಲ್ಲು, ಎಣ್ಣೆ, ಅಕ್ಕಿ, ಆ ಸ್ಕೂಲ್ಗಳಿಗೆ ಪೆನ್ನು ಪೆನ್ಸಿಲ್ GST ಹಾಕ್ತಾರೆ, ಕಡಲೆಪುರಿ GST ಹಾಕ್ಯವ್ರೆ, ಇಂಥದ್ದು ಇದು ಬೇಕಾ? ಇದನ್ನು ಜನ ತೀರ್ಮಾನ ಮಾಡಿದ್ದಾರೆ. ಈ ಕ್ಷೇತ್ರದಲ್ಲಿ ಇವರು ಏನೇ ಮಾಡಿದರೂ ಕೂಡ ಇವರು ಪಾಪದ ಕೂಡ ತುಂಬಿದೆ. ಆದ್ದರಿಂದ ಈಗ ನಾನು ಇವತ್ತು ತಮ್ಮ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇವತ್ತೆಲ್ಲ ಮಾತಾಡಾದಮೇಲೆ ನಾಳೆ ಒಂದು ದಿವಸ ಟೈಮ್ ಕೊಡ್ತೀನಿ. ನಂದು ವರ್ಕ್ ಆರ್ಡ್ರ್ ಕೊಡ್ದಂಗೆ ಹಂಗೆ ಮಾಡಿಕೊಂಡ್ರೆ ಸುಮಾರು 150 ಕೋಟಿ ರೂಪಾಯಿ ಹಂಗೆ ಇಟ್ಕೊಂಡಿದ್ದಾರೆ. 150 ಕೋಟಿ ಇಲ್ಲೆಲ್ಲ ಒನ್ ಟೈಮ್ ವಿಲೇಜ್ ಕೆಲಸ ಮಾಡಿದ್ದಾರೆ, ಕಣ್ಣೀರನ್ನ ಕೈ ತೊಳಿತಾ ಇದ್ದಾರೆ. ಮೊನ್ನೆ ಮಳೆ ಫ್ಲಡ್, ಈ ವರ್ಷ 6-7 ತಿಂಗಳು ಫ್ಲಡ್ ಆಯಿತು, ಲಾಸ್ಟ್ ಇಯರು ಫ್ಲಡ್ ಆಯಿತು. ಈಗ ಅವಾಗ ಈ ಗಾಡಿಗಳು ಓಡಾಡೋಕ್ಕಾಗ್ತಿರಲಿಲ್ಲ, ರಚ್ಚು, ಈಗ ಧೂಳು, ಇಷ್ಟೆಲ್ಲ ಇದ್ದರೂ ಕೂಡ ಇವರು ನನ್ನ ದುಡ್ಡನ್ನ ತಡೆ ಹಿಡ್ದಿದ್ದಾರೆ. ಈಗ ನಾಳೆ ಇವತ್ತು ಕಾರ್ಯಕ್ರಮ ಆಗಿ ನಾಳೆ ನೋಡಿ, ನಾಡ್ದೆ ಮಾನ್ಯ ಮುಖ್ಯಮಂತ್ರಿ ಮನೆ ಮುಂದೆ ಧರಣಿ ಕೂತ್ಕೊಂತ ಇದ್ದೀನಿ. ನಾನು ಬೇಡಿಕೆ ಏನು ಸರ್, ಹೇಳಿಕೆ CM ಹೋಗಿ ಏನು ಹೇಳ್ತೀರಿ ಸರ್? ಏನು ಹೇಳ್ತೀರಾ, ನಮಗೆ ಅನುದಾನ ಕೊಟ್ಟಿರೋದು ಟೆಂಡರ್ ಕರೆದಿದ್ದನ್ನು ವರ್ಕ್ ಆರ್ಡ್ರ್ ಕೊಟ್ಟು ಕೆಲಸ ಸ್ಟಾರ್ಟ್ ಮಾಡ್ಬೇಕು. ನಾನು ಜನಗಳಿಗೆ ಕೆಲಸ ಮಾಡಬೇಕು ಅಂತ ಇವರು ತಡೆ ಒಡ್ಕೊಂಡು ಕೂತು ನಿಂತ್ಕೊಂಡ್ರೆ. ಆದ್ದರಿಂದ ನಾಳೆ ಇವತ್ತು ನೋಡಿಬಿಟ್ಟು ನಾಳೆ ಒಂದು ದಿವಸ ಟೈಮ್ ಕೊಟ್ಟು ನಾಡ್ದೆ ನಾನು ಮಾನ್ಯ ಮುಖ್ಯಮಂತ್ರಿ ಮನೆ ದಾನಕ್ಕೆ ಕೂತ್ಕೊಂತೀನಿ. ಸರ್ಕಾರ ಸರ್ ಸಾಕಷ್ಟು ಅನುದಾನಕ್ಕೆ ತಡೆ ನೀಡಿದೆ ಸರ್, ಮುಂದೆ ಸರ್ ಅಧಿಕಾರ ಬಳಸ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇದೆ, ಮುಂದೆ ಕೊಯಿಲೇಷನ್ ಗೌರ್ಮೆಂಟ್ ಕೊಯಿಲೇಷನ್ ಯಾಕೆ ನಮ್ಮದೇ 123 ನಮ್ಮದೇ ನಮ್ಮ JDS ಪಕ್ಷನೇ ಬರ್ತದೆ, ನಮ್ಮ ಪಕ್ಷನೇ ಬರ್ತದೆ. ಬೆಂಗಳೂರಿಗೆ 5-6 ಸೀಟ್ ಗೆಲ್ತೀವಿ ನಾವು. ಜಿಲ್ಲೆ ಒಳಗೆ ಇವಾಗ ತಾವು ಕಳೆದ 2.5 ತಿಂಗಳಿಂದ ತಾವು ನೋಡ್ತಾ ಇದ್ದೀರಲ್ಲ, ವಾಲೆಂಟ್ರಿಗೆ ಬಂದು ಜನ ಓಟಕ್ಕೆ ಕಾಯ್ತಾ ಇದ್ದಾರೆ. ಹಿಂದೆ 2ನೇ ಬಾರಿ ಮುಖ್ಯಮಂತ್ರಿ ಕುಮಾರಣ್ಣರಾಗಿದ್ದಾಗ 25-30 ಸಾವಿರ ಕೋಟಿ ರೈತರಿಗೆ ಇವತ್ತು ಇದು ಇವಾಗ ಅವ್ರಿಗೆ ಅರ್ಥ ಆಗಿದೆ. ಜನಗಳಿಗೆ 25-30 ಸಾವಿರ ಕೋಟಿ ಇವತ್ತು ಅವರಿಗೆ ರೈತರದು ಸಾಲ ಮನ್ನಾ ಕೊಟ್ಟಿದ್ದರು. ಆದ್ದರಿಂದ ವಾಲೆಂಟ್ರಿ ಇಷ್ಟು ಜನ ಸೇರ್ತಾ ಇದಲ್ಲ, ಇದು ಇದೆಲ್ಲ ಕುಮಾರಣ್ಣವರು ಮಾಡಿರೋ ಕೆಲಸ ಕಾರ್ಯಗಳು, ಅವ್ರು ಮಾಡ್ತಾರೆ, ಅವ್ರ ವೈಖರಿ, ಅವ್ರ ಸರಳತೆ, ಅದನ್ನು ನೋಡಿ ಜನ ತೀರ್ಮಾನ ಮಾಡಿದ್ದಾರೆ. ಇವತ್ತು ಎಲ್ಲ ಕಡೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಇವತ್ತು JDS ಪಕ್ಷ ಬರ್ತದೆ, ಬೆಂಗಳೂರಿಗೂ 5-6 JDS ಬರ್ತದೆ. ಇಲ್ಲಿ ದಾಸರಳ್ಳಿ ಒಳಗೆ ಜನ ತೀರ್ಮಾನ ಮಾಡಿ ಕಾಯ್ತಾ ಇದ್ದಾರೆ. ಓಕೆ ಸರ್, ಮನೆ ಮನೆಗೆ ಮಂಜಾನೆ ಕಾರ್ಯಕ್ರಮ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಈಗ ಪಂಚರತ್ನ ಈ ರೀತಿ ಅಂದರೆ ವೇವ್ ಹೆಂಗಿದೆ ಸರ್ JDS ಹವಾ ಇಲ್ಲಿ? ಈಗ ತಾವುಗಳು ಹೇಳಬೇಕು, ನಾವೇ ನಮ್ಮ ಚೆನ್ನಾಗದಿ ಅಂತೀವಿ. ನೀವುಗಳು ಹೇಳ್ತೀರಿ, ನಮ್ಮ ಮಾಡಿ ತಾವು ಮಾಡಿ ಎಲ್ಲ ಕಡೆ ಹೋದ ಕಡೆ ಬಂದ ಕಡೆ ನಮಗೆ ಎಲ್ಲ ಹೋದಾಗ ಭಾಳ ಪ್ರೀತಿ ವಿಶ್ವಾಸದಿಂದ ರಿಸೀವ್ ಮಾಡ್ಕೊಂಡು, ಇಲ್ಲ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆಲ್ಲ ಅಡ್ಗಾಲಾಗ್ತಾರೆ, ನಿಮ್ಗೆ ಡೆವಲಪ್ಮೆಂಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತ ಅವರೇ ಜನ ವಾಲೆಂಟ್ರಿಗೆ ಹೇಳ್ತಾ ಇದ್ದಾರೆ. ನಾನು ಹೇಳೋದಲ್ಲ, ಜನ ಹೇಳ್ತಾ ಇದ್ದಾರೆ. ಅನುದಾನ ತಡೆ ಹಿಡಿಯೋದಕ್ಕೆ ಇದೆಲ್ಲದಕ್ಕೂ ಯಾರು ಕಾರಣ ಅಂತೀರಿ ನೀವು? ಯಾರು ಮಾನ್ಯ ಅಶೋಕ್ ಅವರು ಅವರೇನೆ, ಅಶೋಕ್ ಅವರು ಇಲ್ಲಿ ಡಿಫೀಟೆಡ್ ಕ್ಯಾಂಡಿಡೇಟು, ಅಶೋಕೆ ಮೇನು, ಪ್ರತಿಯೊಂದಕ್ಕೂ ಅಡ್ಗಾಲಾಗ್ತಾರೆ ಅಶೋಕು. ಇರಲಿ, ಅವ್ರು ಏನಾದರೂ ಬಿಡುಗಡೆ ಮಾಡಲಿಲ್ಲ ಅಂದರೆ ಅವ್ರು ಏನೇನು ಮಾಡಿದ್ರು ನಾನು ತೆಗಿತೀನಿ.
ಅವ್ರು ಏನೇನೋ ಇಲ್ಲಿ ಇದು ನನ್ನ ಕಾನ್ಸಿಯನ್ಸ್ ಒಳಗೆ ಬಾರ್ಡ್ರಾಗಿ ಏನೇನು ಮಾಡಿದ್ದಾರೆ ಅವೆಲ್ಲ ನಮಗೆ ಗೊತ್ತದೆ, ನಾನು ತೆಗೆದು ಇಡ್ತೀನಿ. ಇಲ್ಲಿವರೆಗೂ ನಾನು ಭಾಳ ಒಂದು ಗೌರವ ಒಂದು ಇದು ಕೊಡ್ತಾ ಇದ್ದೆ. ನಾನು ನನ್ನ ಕಾ ನನ್ನ ಜನಕ್ಕೆ ತೊಂದರೆ ಆದರೆ ನಾನು ಯಾಕೆ ಇರಬೇಕು, ನನಗೆ ಅನ್ಕೋಬೇಕಿದು. ಕಾರಣ ತಿರುಗಿ ಬೀಳ್ತು ಕಾರಣ ಅಂದರೆ ಅವ್ನು ಜನರಿಗೆ ಅನ್ಯಾಯ ಆಗ್ತಾ ಇದೆ. ಮತ್ತೆ ಜನಗಳಿಗೆ ಅನ್ಯಾಯ ಮಾಡೋಕ್ಕೆ ಏನು ಇವರು, ಇವ್ರಿಗೆ ಸರ್ಕಾರದ ಇವತ್ತು ಸರ್ಕಾರದ ಇವತ್ತು ಹೈಕೋರ್ಟಿಂದ ಡೈರೆಕ್ಷನ್ ಕೊಟ್ಟಿದ್ದಾರೆ, ನೀವು ಮಾಡ್ತಾರೆ ಸರಿಯಿಲ್ಲ, ಇವ್ರಿಗೆ ಇಮ್ಮಿಯೇಟ್ 100 ಕೋಟಿ ಬಿಡುಗಡೆ ಮಾಡಿ ಅಂತ. ಆವಾಗ ಮಾಡಲೇಬೇಕಾಯಿತು, ಇವರೇ ಸರ್ಕಾರನೇ 100 ಕೋಟಿ ಕೊಡ್ತು, 100 ಬಿಡುಗಡೆ ಮಾಡಿದ್ದೀವಿ ಅಂತ. ಮಾಡಾದಮೇಲೆ ನನ್ನ ಜೊತೆಗೆ ಟೆಂಡ್ರ್ ಕಡ್ದಿರೋದು ಇಡೀ 28 ಕ್ಷೇತ್ರದಲ್ಲಿ ಕೆಲಸನೂ ಆಗಿದೆ, ದುಡ್ಡು ತಂಡವ್ರೆ. ನನಗಿನ್ನೂ ಕೆಲಸ ಮಾಡೋಕ್ಕೆ ನೀನು ವರ್ಕ್ ಆರ್ಡರ್ ಕೊಟ್ಟಿಲ್ವಲ್ಲ, ಕಾರ್ಯಾದೇಶ ಕೊಟ್ಟಿಲ್ವಲ್ಲ, ಯಾಕೆ ಕೊಟ್ಟಿಲ್ಲ? ಈ ಜನಗಳು ನನಗಲ್ಲ, ಕ್ಷೇತ್ರದ ಜನಕ್ಕೆ ನೀವು ತೊಂದರೆ ಮಾಡ್ತಾ ಇದ್ದೀರಾ, ಅನ್ಯಾಯ ಮಾಡ್ತಾ ಇದ್ದೀರಾ, ಡೆವಲಪ್ಮೆಂಟಿಗೆ ತೊಂದರೆ ಕೊಡ್ತಾ ಇದ್ದೀರಾ? ಯಾರ್ದು ಜನ ಸಾರ್ವಜನಿಕ ಕಟ್ಟಿದ್ದು ತೆರಿಗೆ ದುಡ್ಡದು? ಅನುದಾನ ಕೊಡದೆ ಅಥವಾ ಅನುದಾನ ಮಾಡದೆ ಅವ್ರು ನೆಕ್ಸ್ಟ್ ಬಿಜೆಪಿ ಹೆಂಗ್ ಓಟ್ ಕೇಳ್ತಾರೆ ಅಂತ. ಈಗ ನೆಕ್ಸ್ಟ್ ಅದೇ ಅದು ಬರ್ಲಿ, ಜನ ತೀರ್ಮಾನ ಮಾಡ್ಕೊಂಡಿದ್ದಾರೆ ಏನಂತ ಕೇಳ್ತಾರೆ. ಪ್ರತಿಯೊಂದು ಇಲ್ಲೇ ಅಡ್ಗಾಲ ಹಾಕ್ಯವ್ರೆ. ಅದೇ ಇಲ್ಲಿ ಫಾರೆಸ್ಟ್ ರೋಡು ಕಮ್ಮಂಡಳಿ ನೋಡ್ಕೊಂಬರಿ, ಇವಾಗ 9 ತಿಂಗಳಾಗಿದೆ ಜಲ್ಲಿ ಹಾಕಿ ಟಾರ್ ಹಾಕಕ್ಕೆ ಧಮಕಿ ಹಾಕ್ತಾ ಇದ್ದೀರಾ, ಕಾಂಟ್ರಾಕ್ಟ್ರ್ ಧಮಕಿ ಹಾಕ್ತಾ ಇದ್ದೀರಾ, ಅಧಿಕಾರಿಗಳು 1 ತಿಂಗಳಿಗೆ 5-6 ಜನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ, ಯಾರನ್ನ ಕೆಲಸ ಮಾಡೋಕೆ ಹೋದ್ರೆ ಟ್ರಾನ್ಸ್ಫರ್ ಮಾಡ್ತಾರೆ. ಹೆಸರುಘಟ್ಟ ರೋಡ್ ನೋಡಿ, ಹೆಸರುಘಟ್ಟ ರೋಡ್ ಅರ್ಧಂಬರ್ಧ ಮಾಡಿಬಿಟ್ಟವ್ರೆ. ನೆಲಗದನಹಳ್ಳಿ ರೋಡಾಗಿ ಇವರು ಮಾಡಲಿಲ್ಲ, 25 ವರ್ಷದಿಂದ ಇವರೇ ಇದ್ದರು. ಈ ಬಿಜೆಪಿಯರೆ 25 ವರ್ಷದಿಂದ ಎಂ ಪಿ ಬಿಜೆಪಿ, ಎಮ್ ಎಲ್ ಎ ಬಿಜೆಪಿ, ಎಮ್ ಎಲ್ ಸಿ ಬಿಜೆಪಿ, ಜಿಲ್ಲಾ ಪಂಚಾಯತಿ ಬಿಜೆಪಿ, ಕಾರ್ಪೊರೇಟ್ರು ಬಿಜೆಪಿ, ಎಲ್ಲ ಪಂಚಾಯತಿ ಬಿಜೆಪಿ, ಎಲ್ಲ ಸರ್ಕಾರ ಬಿಜೆಪಿ, ಎಲ್ಲ ಅವರೇ ಇದ್ದರು ಕೂಡ ಇವತ್ತು ನಾನು 4.5 ವರ್ಷ ಬಂದಮೇಲೆ ಇವೆಲ್ಲ ಕೆಲಸ ಎತ್ಕೊಂಡಿದ್ದೀನಿ ನಾನು. ಇದೆಲ್ಲ ಕಾವೇರಿ ನೀರು ಎಲ್ಲಿತ್ತು, ಸ್ಯಾನಿಟ್ರಿ ಎಲ್ಲಿತ್ತು? ನಾನು ಬಂದಮೇಲೆ ಮಾಡಿಸ್ಕೊಟ್ಟಿದ್ದೀನಿ. ಅದನ್ನು ಟಾರ್ ಹಾಕೋದ್ರೆ ನೀವು ದುಡ್ಡು ತಡೆ ಹಿಡಿದಿದ್ದೀರಾ, ಆದ್ದರಿಂದ ಜನ ಅದನ್ನು ತಿರುಗಿ ಬೀಳ್ತಾರೆ. ಇವ್ರು ಯಾವುದೇ ಕಾರಣಕ್ಕೂ ಇವ್ರು ಏನೇ ಮಾಡಿದ್ರು ಕೂಡ ಇವರಿಗೆ ಜನ ತೀರ್ಮಾನ ಮಾಡಿದ್ದಾರೆ. ಬಿಜೆಪಿಯವರಿಗೆ ಇಷ್ಟು ಓಟ್ ಕೇಳಬೇಕಲ್ಲ, ಅಭಿವೃದ್ಧಿ ಏನು ಮಾಡಿಲ್ಲ, ದುಡ್ಡು ನೀವು ಮಾಡಲಿಕ್ಕೆ ಹೋದನ್ನ ಕಡಿವಾಣ ಹಾಕಿದ್ದಾರೆ, ಹೀಗಾಗಿ ಜನ ನಂಬ್ತಾರಂತೀರಾ? ಇವರು ಇವ್ರ ಕಾಲದಲ್ಲಿ ಇವರೇನು ಹಿಂದೆ ಇತ್ತು, ಒಂದೇ ಒಂದು ಟೆಂಡ್ರು 1 ಲಕ್ಷ ಟೆಂಡ್ರು ಕರಿತಿರ್ಲಿಲ್ಲ. ಎಲ್ಲ ಯಾರ ಸರ್ಕಾರಿ ದುಡ್ಡು ಎಲ್ಲ ಏನೋ ಮಾಡ್ಕೊಂಡು ಮಜಾ ಮಾಡ್ತಿದ್ರು. ನಾನು 1 ಲಕ್ಷ ಇದ್ರು ಕೂಡ ನಾನು ಟೆಂಡ್ರು ಕರಿತೀನಿ, ಸಾರ್ವಜನಿಕರ ದುಡ್ಡಿದು. ನಾನು ಪಾರದರ್ಶಕವಾಗಿ 1 ಲಕ್ಷ ರೂಪಾಯಿ ಇದ್ರು ಟೆಂಡ್ರು ಕರೆದು ಯಾರು ಅವ್ರ ಟೆಂಡ್ರ್ ಆಗ್ತೋ ಅವ್ರಿಗೆ ಕೆಲಸ ಮಾಡಿಸೋನು. ಅಂಥದ್ದು ನಾವು ಇವತ್ತೆಲ್ಲ ಟೆಂಡ್ರು ಮಾಡಿರೋ ವರ್ಕ್ ಆರ್ಡ್ರ್ ಕೊಡ್ದೆ ನೀನು ಹೋಲ್ಡ್ ಮಾಡ್ಕೊಂಡಿದ್ಯಲ್ಲ ಕೆಲಸ ಮಾಡಿಬಿಡ್ತೀನಿ ಅಂತ ಅದನ್ನ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರು ಬರಲಿ, ಅದು ತೀರ್ಮಾನ ತಗೊಂತೀವಿ. ಇದು ದಾಸರಹಳ್ಳಿ ಮಂಜುನಾಥ್ ಅವ್ರ ಮಾತುಗಳು. ಅವರು ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟಿಗೆ ಆಕ್ರೋಶ ಹೊರಹಾಕಿದ್ರು, ಅನುದಾನದಲ್ಲಿ ಸಮಸ್ಯೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಬಿಜೆಪಿಗೆ ಯಾವ ನೈತಿಕತೆ ಇದೆ ನೆಕ್ಸ್ಟ್ ಮುಂದೆ ಓಟ್ ಹಾಕಿ ಅಂತ ಹೇಳಲಿಕ್ಕೆ, ನಾನು ಗೆದ್ದೆ ಗೆಲ್ತೀನಿ ಅಂತೇಳಿ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮನ್ ಜಯರಾಮ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು. ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.